ನೇರವಾಗಿ ಪ್ರಶ್ನೆಯನ್ನ ಕೇಳಿ ಚೇತನ್ ಅವರಿಗೆ. ನೆಕ್ಸ್ಟ್ ಶಿವನ. ಓಕೆ, ಥ್ಯಾಂಕ್ ಯು. ನಾನು ಯಾವ್ದು ಮುಚ್ಚಿಡಲ್ಲ, ನಾನೊಂದು ಕುರುಬ ಆಯ್ತಾ. ಬಟ್ ನಾನೇನು ಸಿದ್ದರಾಮಯ್ಯ ಅವರ ಅಂಧ ಅಭಿಮಾನಿ ಅಲ್ಲ. ಎಲ್ಲೆಲ್ಲಿ ಕ್ರಿಟಿಸೈಸ್ ಮಾಡಬೇಕು ನಾನು ಅವ್ರನ್ನ ಕ್ರಿಟಿಸೈಸ್ ಮಾಡಿದ್ದು, ಎಲ್ಲೆಲ್ಲಿ ಒಳ್ಳೇದಾಗಿದ್ದು ಅಲ್ಲಿ ಅವ್ರನ್ನ ಒಳ್ಳೇದಾಗಿ. ಬಟ್ ದೇರ್ ಇಸ್ ನೋ ಡೌಟ್ ಇನ್ ಮೈ ಮೈಂಡ್, ಯಾರ ಸರ್ಟಿಫಿಕೇಟ್ ಬೇಕಾಗಿಲ್ಲ, ಯಾವ ಸರ್ಟಿಫೈಯಿಂಗ್ ಏಜೆಂಟ್ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಯಾಕಂದ್ರೆ ಅವರ 40 ಇಯರ್ಸ್ ಜೀವನ ನೋಡ್ಕೊಂಡ್ರೆ ಸಾಕು, 5 ವರ್ಷ 7 ವರ್ಷ 10 ವರ್ಷ ನೋಡಿರ್ಬೋದು, 40 ವರ್ಷ ಜೀವನ ನೋಡಿದ್ರೆ ಯಾವ ಸರ್ಟಿಫೈಯಿಂಗ್ ಏಜೆಂಟ್ ನ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಚೇತನ್ ಅವರೇ ನಮಸ್ಕಾರ. ತಾವ್ ಹೇಳಿದ್ರಿ, ನಾನು ನೋಡಿರ್ಲಿಲ್ಲ, ಈಗ ನಿಮ್ ಟ್ವೀಟ್ ನೋಡಿದೆ. ಈಸ್ ಎ ಕ್ಯಾಸ್ಟ್ ಲೀಡರ್ ಅಂತೀರಾ, ಹೂ ಕ್ಯಾಟರ್ಸ್ ಟು ದಿಸ್ ಟು ಇಸ್ ಬರ್ತ್ ಕ್ಯಾಸ್ಟ್ ಅಂತೀರಾ, ಅಂಡ್ ಡಸ್ ಲಿಪ್ ಸರ್ವಿಸ್ ಟು ಅದರ್ ಬಹುಜನ್ ಫಾರ್ ವೋಟ್ಸ್. ಸ್ವಾಮಿ, ಕರ್ನಾಟಕದಲ್ಲಿ ಬಹುಜನರಿಗೆ, ಅದರಲ್ಲೂ ಕುರುಬರು ಬಹುಜನರೇ, ನಾವೇನ್ ಬೇರೆ ಅಲ್ಲ, ನಾವೆಲ್ಲ ಕುರುಬರು. ಹೇಳ್ತೀನಿ ನೋಡಿ, ನಾವು 8% ಇದೀವಿ, 60-70 ಲಕ್ಷ ಮೇಲಿದೀವಿ. ಇನ್ನ ನಮ್ದು ಸರಿಯಾಗಿ ಜನಗಣತಿ ಇಲ್ಲ, ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಗೋಂಡ್ ಅಂತಾರೆ, ಎಲ್ಲೋ ಒಂದ್ ಕಡೆ ಕಾಡು ಕುರುಬ ಅಂತಾರೆ, ಎಲ್ಲೋ ಒಂದ್ ಕಡೆ ಹಾಲುಮತ ಅಂತಾರೆ, ಎಲ್ಲೋ ಒಂದ್ ಕಡೆ ಕುರುಬ ಅಂತಾರೆ, ಈ ಬಾರ್ಡರ್ ಏರಿಯಾದಲ್ಲೆಲ್ಲ ಕುರುಬ ಅಂತಾರೆ. ಸೊ ನಮ್ದು ಎಷ್ಟಿದೆ ಅಂತ ನಮ್ಗೆ ಗೊತ್ತಿಲ್ಲ. ಯಾವ ಮನುಷ್ಯ, ನಾನು ಅಪ್ಲಿಕೇಶನ್ ಹಾಕಿರ್ಲಿಲ್ಲ ನಾನು ಕುರುಬನಾಗಿ ಹುಟ್ಟೋದಕ್ಕೆ, ಈ ಜಾತಿಯಲ್ಲಿ ಹುಟ್ಟೋದಕ್ಕೆ ಅಂತ ಹೇಳ್ತಾರೆ, ಅವ್ರನ್ನ ನೀವು ಜಾತಿವಾದಿ ಅಂತ ಹೇಳ್ತಾ ಇದ್ದೀರಿ. ನಾವು ಸ್ವಾಮಿ ಎಷ್ಟೊಂದ್ ಸತಿ ಅವರು ಮುಖ್ಯಮಂತ್ರಿ ಆದಾಗ ಕುರುಬರಿಗೆ ಬೇರೆ ಮುಖ್ಯಮಂತ್ರಿ ಎಲ್ಲ ಆಗಿರೋ ಅಷ್ಟು ನಮ್ಗೆ ಆಗಿಲ್ಲ. ಅವ್ರ ಮುಖ್ಯಮಂತ್ರಿ ಆದಾಗ ಗೋಗರಿದ್ರೆ ಒಂದ್ ಮಿನಿಸ್ಟ್ರಿ ಸಿಕ್ತು, ಅದೇ ಬೇರೆಯವ್ರ ಮುಖ್ಯಮಂತ್ರಿ ಆದ್ರೆ ಅವರವ್ರ ಜಾತಿಯವ್ರು 7 ಜನ 8 ಜನ 12 ಜನ ಇರ್ತಾರೆ. ಅದಕ್ಕೆ ನಾವೆಲ್ಲ ಎಷ್ಟೊಂದ್ ಸತಿ ಹೇಳ್ತೀವಿ, ದುಃಖದಿಂದ ಹೇಳ್ತೀವಿ, ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ. ಇದು ನಾವ್ ಹೇಳುದು, ನಾವು ಕುರುಬರು, ನಮ್ಮ ಸಿದ್ದರಾಮಯ್ಯ ಅವ್ರಿಗೆ ಹೇಳೋದು ಮನೆಗೆ ಮಾರಿ ಊರಿಗೆ ಉಪಕಾರಿ. ನಮ್ಗೆ ಎಸ್ಟಿ ಸ್ಟೇಟಸ್ ಕೊಡಿ ಅಂದ್ರೆ ಬಂದಿಲ್ಲ, 5 ಲಕ್ಷ 10 ಲಕ್ಷ ಜನ ಸೇರಿದ್ರು ಅವ್ರು ಬಂದಿಲ್ಲ. ಯಾಕಂದ್ರೆ ಇಲ್ಲಪ್ಪ, ನಾನು ಒಂದ್ ಜಾತಿಗೆ ಸೇರಲ್ಲ, ನನ್ಗೆಲ್ಲರೂ ಬೇಕು ಅಂತ. ನೀವು ಕನಕ ಭವನ್ ಅಂತೀರಲ್ವ, ಯಾರು ಹೇಳಿರೋದು ಕನಕ ಭವನ್ ಬರೀ ಗೌರ್ಮೆಂಟ್ ದುಡ್ಡಿಂದ ಅಂತ?